ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಅಂಬೇಡ್ಕರ್ ನಿಗಮ ಈ ಒಂದು ಯೋಜನೆ ಅಡಿಯಲ್ಲಿ ವಾಹನ ಚಾಲಕರಿಗೆ ಒಂದು ಒಳ್ಳೆಯ ಯೋಜನೆ ಇದೆ ಫ್ರೆಂಡ್ಸ್. ಈ ಒಂದು ಅಂಬೇಡ್ಕರ್ ನಿಗಮದಲ್ಲಿ ಅದು ಯಾವುದಪ್ಪ ಅಂತಂದರೆ, ಯಾರೆಲ್ಲ ನೀವು ಟ್ಯಾಕ್ಸಿ ಚಾಲಕರು ಇರ್ತಾರ, ಅಂದರೆ ನೀವು ಸ್ವಂತ ವಾಹನ ಖರೀದಿಸೋಕ್ಕೆ ಅಂಬೇಡ್ಕರ್ ನಿಗಮದಿಂದ ಒಂದು ಒಳ್ಳೆಯ ಯೋಜನೆ ಇದೆ. ಆ ಯೋಜನೆ ಬಂದ್ಬಿಟ್ಟು ನಿಮಗೆ 3.50 ಲಕ್ಷದವರೆಗೂ ನಿಮಗೆ ಸಹಾಯಧನ ಸಿಗಲಿದೆ ಫ್ರೆಂಡ್ಸ್. ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಶೇಕಡ 50ರಷ್ಟು ನಿಮಗೆ ಸಹಾಯಧನ ಸಿಗಲಿದೆ. ಆ ಒಂದು ಯೋಜನೆ ಬಗ್ಗೆ ನಿಮಗೆ ತಿಳಿದುಕೊಳ್ಳೋಕ್ಕೆ ಈ ಒಂದು ಯೋಜನೆ ಸಂಪೂರ್ಣವಾಗಿ ನೋಡಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇವಾಗ ಸರ್ಚ್ ಬಾಕ್ಸಲ್ಲಿ ನಾನು ಟೈಪ್ ಮಾಡ್ತಿದ್ದೀನಿ ಅಂಬೇಡ್ಕರ್ ಅಂತ. ಇಲ್ಲಿ ನೋಡ್ಬೋದು, ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ISB ವಾಹನ ಉದ್ದೇಶ ರು 3.50 ಲಕ್ಷಗಳು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತ. ನೋಡ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ನಿಗಮದಿಂದ ಉದ್ಯಮಶೀಲತಾ ಯೋಜನೆ ಅಡಿಯಲ್ಲಿ ವಾಹನದ ಉದ್ದೇಶ ಅಂದರೆ ವಾಹನ ಖರೀದಿಸಲು, ಅಂದರೆ ಯಾರೆಲ್ಲ ಟ್ಯಾಕ್ಸಿ ಚಾಲಕರಿದ್ದಾರಲ್ಲ ಅವ್ರಿಗೆ ಸ್ವಂತ ವಾಹನ ಖರೀದಿಸಲು ಈ ಒಂದು ಯೋಜನೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಯೋಜನೆಯ ಪ್ರಯೋಜನ ಏನಪ್ಪ ಅಂತಂದರೆ, ವಾಹನ ಖರೀದಿಗಾಗಿ ನೀವು ಬ್ಯಾಂಕ್ ಸಾಲದ ಮೊತ್ತದ 50ರಷ್ಟು ನಿಮಗೆ ಸಹಾಯಧನ ಗರಿಷ್ಠ 3.5 ಲಕ್ಷದವರೆಗೆ ಸ್ವೀಕರಿಸುತ್ತೀರಿ ಅಂತ ಹೇಳ್ತಾರೆ. ಅಂದರೆ ನೀವು ಏನೋ ಹೊಸ ಕಾರ್ ತೊಗೊಂಡ್ರೆ ಇವಾಗ, ಅದು ನೀವು ಬ್ಯಾಂಕ್ ಮೂಲಕ ನಿಮಗೆ ವಾಹನ ಖರೀದಿ ಮಾಡಿದರೆ ನಿಮಗೆ ಅದರಲ್ಲಿ ಶೇಕಡ 50ರಷ್ಟು ನಿಮಗೆ ಸಬ್ಸಿಡಿ ಆಗುತ್ತೆ, ಸಹಾಯಧನ ಸಿಗುತ್ತೆ. ಮತ್ತು 50% ಏನಿದೆಲ್ಲ, 1.5% ನಿಮಗೆ ಸಾಲದ ರೂಪದಲ್ಲಿ ನೀವು ಮರುಪಾವತಿ ಮಾಡಬೇಕಾಗತ್ತೆ. ಮತ್ತು ನಿಮಗೆ ನೀವು ಏನಾದರೂ 7 ಲಕ್ಷ ನಿಮಗೆ ಕೊಟ್ಟು ಕಾರ್ ತೊಗೊಂಡ್ರೆ ನಿಮಗೆ ಅದರಲ್ಲಿ 50% ಅಂದರೆ ನಿಮಗೆ 3.5 ಲಕ್ಷ ನಿಮಗೆ ಸಬ್ಸಿಡಿ ಆಗುತ್ತೆ. ಮತ್ತು ಉಳಿದಿರೋ 3.5 ಲಕ್ಷ ನೀವು ಮರುಪಾವತಿ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ಅರ್ಹತೆ ಬಂದ್ಬಿಟ್ಟು ನೀವು ಗ್ರಾಮೀಣ ಪ್ರದೇಶದಲ್ಲಿದ್ದರೆ 1.5 ಲಕ್ಷದವರೆಗೂ ನಿಮಗೆ ವಾರ್ಷಿಕ ಆದಾಯ ಇರಬೇಕಾಗತ್ತೆ. ಮತ್ತು ನೀವು ಏನಾದರೂ ನಗರ ಪ್ರದೇಶದಲ್ಲಿದ್ದರೆ ನಿಮಗೆ ವಾರ್ಷಿಕ 2 ಲಕ್ಷದವರೆಗೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಇರಬೇಕು. ಮತ್ತು ನಿಮ್ಮ ವಯಸ್ಸು ಬಂದ್ಬಿಟ್ಟು 21ರಿಂದ 60 ವಯಸ್ಸು ಆಗಿರಬೇಕು. ಮತ್ತು ಅಗತ್ಯವಿರೋ ದಾಖಲೆಗಳು ಬಂದ್ಬಿಟ್ಟು ನಿಮಗೆ ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಬೇಕು, ಮತ್ತು ಇನ್ನು ಮುಂತಾದ ದಾಖಲಾತಿಗಳು ಇದ್ದಾವೆ. ಅದು ನಿಮಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಈ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಅಂಬೇಡ್ಕರ್ ನಿಗಮ ಅಂತ ನೀವು ಪೂರ್ತಿ ಟೈಪ್ ಮಾಡಿಬಿಟ್ರೆ ಅದರಲ್ಲಿ ನಿಮಗೆ ಈ ಒಂದು ಯೋಜನೆ ಸಿಗುತ್ತೆ, ಸ್ವಯಂ ಉದ್ಯೋಗ ಉದ್ಯಮಶೀಲತೆ ಯೋಜನೆ ISB ವಾಹನ ಉದ್ದೇಶ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನಿಮ್ಮ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ದೃಢೀಕರಿಸಿ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ನೀವು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಬೋದು. ನಾನು ಆಲ್ರೆಡಿ ನಾನು ಕರೆಕ್ಟಾಗಿ ನಾನು ಟೈಪ್ ಮಾಡಿದ್ದೀನಿ, ನಾನು ದೃಢೀಕರಿಸಿ ಅಂತದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ನೀವು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಾ ಅಂತ ಕೇಳ್ತದೆ. ನೀವು ಏನಾದರೂ ಕೃಷಿ ಚಟುವಟಿಕೆಗಳಲ್ಲಿ ಏನಾದರೂ ತೊಡಗಿಸಿಕೊಂಡಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ, ನಾನು ಇಲ್ಲ ಅಂತ ಹಾಕ್ತೀನಿ. ಮತ್ತು ನಿಮ್ಮ ವಯಸ್ಸು ಬಂದ್ಬಿಟ್ಟು 21ರಿಂದ 50 ವರ್ಷಗಳ ನಡುವೆ ಇದೆಯೇ, ಹೌದು ಅಂತ ಹಾಕಬೇಕಾಗತ್ತೆ. ಮತ್ತು ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಪಟ್ಟಿ ಮಾಡಲಾದ ಜಾತಿಗೆ ಸೇರಿದ್ದೀರಾ ಅಂತ ಕೇಳ್ತದೆ. ಇಲ್ಲಿ ನೋಡ್ಬೋದು, ಆ ಒಂದು ಪಟ್ಟಿಯಲ್ಲಿ ನಿಮ್ಮೊಂದು ಜಾತಿ ಇದೆ ಇಲ್ಲ ಅಂತ, ಎಷ್ಟೆಲ್ಲ ಜಾತಿ ಇದೆ ಅದರಲ್ಲಿ ನಿಮ್ಮದು ಯಾವುದಿದೆ ನೀವು ನೋಡ್ಕೋಬೋದು. ಇತ್ತಂದರೆ ಹೌದು ಅಂತ ಹಾಕಿ. ಮತ್ತು ನಿಮ್ಮೊಂದು ಕುಟುಂಬ ವಾರ್ಷಿಕ ಆದಾಯ ಬಂದ್ಬಿಟ್ಟು ನಾನು ಆಗಲೇ ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ 1.5 ಲಕ್ಷದ ಒಳಗಡೆ ಇರಬೇಕಾಗತ್ತೆ. ಮತ್ತು ನೀವು ನಗರ ಪ್ರದೇಶದಲ್ಲಿ ಇದ್ದರೆ 2 ಲಕ್ಷದ ಒಳಗಡೆ ಇರಬೇಕಾಗತ್ತೆ.
ನಾನು ಇವಾಗ 1 ಲಕ್ಷದವರೆಗೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ನೋಡ್ಬೋದು ನೀವು ವಾಣಿಜ್ಯ ಚಾಲನಾ ಪರವಾನಿಗೆ ಹೊಂದಿದ್ದೀರಾ ಅಂತ ಕೇಳ್ತಿದೆ. ಇಲ್ಲಿ ನೋಡ್ಬೋದು ನೀವು ಕಮರ್ಷಿಯಲ್ ಟ್ಯಾಕ್ಸಿ ಡ್ರೈವರ್ಗೆ ಒಂದು ಲೈಸೆನ್ಸ್ ಇರುತ್ತೆ. ಆ ಒಂದು ಲೈಸೆನ್ಸ್ ನಿಮ್ಮ ಹತ್ರ ಟ್ಯಾಕ್ಸಿ ಲೈಸೆನ್ಸ್ ಆಗಲಿ ಕಾರ್ ಲೈಸೆನ್ಸ್ ಆಗಲಿ ನಿಮ್ಮ ಹತ್ರ ಇದೆ ಇದೆಯಾ ಅಂತ ಕೇಳ್ತಾ ಇದೆ. ಇಲ್ಲಿ ಹೌದು ಅಂತ ಹಾಕ್ಬೇಕಾಗತ್ತೆ. ನೀವು ವಾಹನ ಚಾಲನೆ ತರಬೇತಿ ಪಡೆದಿದ್ದೀರಾ ಅಥವಾ ಅನುಭವ ಹೊಂದಿದ್ದೀರಾ, ಇದಕ್ಕೆ ನೀವು ಹೌದು ಅಂತ ಹಾಕ್ಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ವಾಹನ ಓಡಿಸಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಥವಾ ಅಂದರೆ ವಾಹನ ತರಬೇತಿ ನೀವು ಪಡೆದಿದ್ದೀರಾ ಅಂತ ಕೇಳ್ತದೆ. ನೀವು ಇದಕ್ಕೆ ಹೌದು ಅಂತ ಕೊಡಬೇಕಾಗತ್ತೆ. ಮತ್ತು ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಈ ಒಂದು ಸರ್ಕಾರಿ ಅರೆ ಸರ್ಕಾರಿ ನಿಗಮ ಅನುದಾನಿತ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿದ್ದಾರೆ, ಅಂದರೆ ಯಾವುದಾದ್ರು ಸರ್ಕಾರಿ ಸಂಸ್ಥೆ ಆಗಲಿ ಮತ್ತು ಯಾವುದೇ ನಿಗಮ ಆಗಲಿ ಅದರಲ್ಲಿ ನಿಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ವರ್ಕ್ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ ಅಂತ ಕೇಳ್ತಿದೆ. ಇಲ್ಲ ಅಂತ ಹಾಕ್ಬೇಕಾಗತ್ತೆ. ನೀವು ಅಥವಾ ಕುಟುಂಬದ ಸದಸ್ಯರು ಈ ನಿಗಮದಲ್ಲಿ ಬೇರೆ ಯಾವುದಾದರೂ ಸೌಲಭ್ಯವನ್ನು ಪಡೆದಿದ್ದಾರೆ ಅಂತ ಕೇಳ್ತಿದೆ. ಇಲ್ಲ ಅಂತ ಹಾಕ್ಬೇಕಾಗತ್ತೆ. ಆಲ್ರೆಡಿ ಪಡೆದಿದ್ದರೆ ಈ ಒಂದು ಯೋಜನೆ ನಿಮಗೆ ಬರೋದಿಲ್ಲ. ಮತ್ತು ಇಲ್ಲಿ ನೋಡ್ಬೋದು ನಿಮ್ಮ ಅರ್ಜಿ ಅನುಮೋದಿಸಿದ್ದಾರೆ. ವಾಹನ ಖರೀದಿಸಲು ನಿಮ್ಮ ಒಟ್ಟು ಯೋಜನಾ ವೆಚ್ಚ ಬಂದ್ಬಿಟ್ಟು 50%, ಗರಿಷ್ಠ 3.50 ಲಕ್ಷಗಳಷ್ಟು ನಿಮಗೆ ಸಹಾಯಧನ ಸಿಗುತ್ತೆ. ಮತ್ತು ಉಳಿದ ಮೊತ್ತ ಬ್ಯಾಂಕ್ ಸಾಲವಾಗಿ ನೀಡುತ್ತದೆ. ಅಂದರೆ ನಿಮಗೆ ಬ್ಯಾಂಕ್ ಸಾಲವಾಗಿ ನೀಡುತ್ತದೆ, ಅದನ್ನು ನೀವು ಮರುಪಾವತಿ ಮಾಡಬೇಕಾಗತ್ತೆ ಬ್ಯಾಂಕಿಗೆ. ಮತ್ತು ಈ ಒಂದು ಯೋಜನೆಗೆ ನಿಮಗೆ ಅಗತ್ಯವಾದ ದಾಖಲೆಗಳು ಬಂದ್ಬಿಟ್ಟು ಚಾಲನೆ ಪರವಾನಿಗೆ, ಅಂದರೆ ಡ್ರೈವಿಂಗ್ ಲೈಸೆನ್ಸು, ಪ್ರಮಾಣ ಪತ್ರ, ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರ, ಅರ್ಜಿದಾರರ ಭಾವಚಿತ್ರ, ಆದಾಯ ಪ್ರಮಾಣ ಪತ್ರ, ಅನುಭವ ಅಥವಾ ತರಬೇತಿ ಪ್ರಮಾಣ ಪತ್ರ, ಅರ್ಜಿದಾರರ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿ, ಇವಷ್ಟು ನಿಮಗೆ ದಾಖಲಾತಿಗಳು ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗುತ್ತೆ. ಈ ಒಂದು ದಾಖಲಾತಿಗಳನ್ನು ನೀವು ಸಿದ್ಧವಾಗಿ ಇಟ್ಕೋಬೇಕಾಗತ್ತೆ. ಮತ್ತು ನೀವು ಅದೆಲ್ಲ ಸಿದ್ಧವಾಗಿ ಇಟ್ಕೊಂಡು ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಮುಂದುವರಿಸಿರಿ ಅಂತದಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಮತ್ತು ಆಧಾರ್ ಕಾರ್ಡ್ ನಂಬರ್ಗೆ ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ, ಆ ಒಂದು ಮೊಬೈಲ್ ನಂಬರ್ಗೆ ನಿಮ್ಗೆ OTP ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ OTP ಅಂತದಲ್ಲ, ಈ ಒಂದು OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ OTP ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ. ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಮಾತ್ರ ಬರುತ್ತೆ ಫ್ರೆಂಡ್ಸ್. ಲಿಂಕ್ ಇಲ್ಲದೇ ಇದ್ದರೆ ಲಿಂಕ್ ಮಾಡಿಸಿ. ಆ ಒಂದು OTP ಏನಿದೆಯಲ್ಲ, ಆ ಒಂದು OTPನ ನೀವು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮೊಂದು ಅಗತ್ಯ ಇರೋ ದಾಖಲಾತಿಗಳು ಎಲ್ಲ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಸ್ಕ್ಯಾನ್ ಮಾಡಿಬಿಟ್ಟು ಮತ್ತು ಎಲ್ಲ ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಅದೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ನೀವು ಹಾಕ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಒಂದು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.